ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆಯಾಗಿದ್ದಾರೆ, ಬೆಂಗಳೂರಿನಲ್ಲಿ ಕೊಲೆಯಾಗಿದ್ದಾರೆ. ಕೊಲೆಯಲ್ಲಿ ಅವರು ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರ ಹೆಸರು ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಅದ್ರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ. ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ, ಅಥವಾ ಯಾವ ಕಾರಣಕ್ಕಾಗಿ ಏನಾದರೂ ಆಗಿದೆ, ಇವ್ರ ಹೆಸರು ಯಾಕೆ ಬಂದಿದೆ ಅಲ್ಲಿ ಅನ್ನೋದನ್ನೆಲ್ಲ ತನಿಖೆ ಮಾಡಿದ ನಂತರನೇ ಗೊತ್ತಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಏನೂ ಹೇಳೋಕ್ಕಾಗಲ್ಲ. ಫಸ್ಟ್ ಇನ್ಫಾರ್ಮೇಷನಲ್ಲಿ ಏನಾದರೂ ಮಾಡಿದ್ದೀವಿ ಇಲ್ಲ. ಅವರೆಲ್ಲ ನಮ್ಮ ಇಲಾಖೆಯವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ, ಅದಕ್ಕೆ ಮೊದಲೇ ನಾವು ಏನು ಹೇಳಕ್ಕೆ. ರೇಣುಕಸ್ವಾಮಿ ಯಾರು ಸರ್ ಮೊದಲನೇ ಪತಿ ಅಂತ ಹೇಳ್ತಾರೆ? ಹೌದಾ, ಗೊತ್ತಿಲ್ಲ, ಏನು ವಿಚಾರಗಳು ಗೊತ್ತಿಲ್ಲ, ಅಷ್ಟೇ ಗೊತ್ತು. ಇದ್ರ ಮೇಲೆ ನಾವೇನು ಈಗ ಹೇಳಕ್ಕೆ ಬರೋದಿಲ್ಲ. ಸರ್ ಯಾವಾಗ ಅರೆಸ್ಟ್ ಆಯಿತು, ಎಲ್ಲಿ ಎಲ್ಲಿದ್ದಾರೆ ದರ್ಶನ್ ಈಗ? ಇಲ್ಲ, ಅವರು ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಇಲಾಖೆಯವರು ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಮತ್ತು ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ತನಿಖೆ ಮಾಡ್ತಿದ್ದಾರೆ. ದರ್ಶನ್ ಅವರು ಸೂಚನೆ ಇತ್ತಂತ ಸರ್? ಅವರು ಯಾರು, ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರಲ್ಲ, ಅವರೆಲ್ಲೋ ಅವ್ರ ಹೆಸರು ಹೇಳಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ಅವ್ರನ್ನ ಮಾಡಬೇಕಲ್ಲ, ಯಾಕೆಂದರೆ ಇದು ಮರ್ಡರ್ ಕೇಸ್ ಆದ್ದರಿಂದ ಸೀರಿಯಸ್ ಆಗಿ ಮಾಡಿಸ್ತಾರೆ. ದರ್ಶನ್ ಪಾತ್ರ ಅಂತ ಹೆಂಗೆ ಇದಾಯಿತು ಅಲ್ಲ, ಅವ್ರು ಹೇಳಿರ್ಬೋದು, ಗೊತ್ತಿಲ್ಲ ನನಗೆ ಡೀಟೇಲ್ಸ್ ಗೊತ್ತಿಲ್ಲ, ಅದು ಅವ್ರ ಹೆಸರು ಹೇಳಿರ್ಬೋದು ಅಂತ. ಅದೆಲ್ಲ ತನಿಖೆ ಮಾಡಿದ್ಮೇಲೇ ಗೊತ್ತಾಗುತ್ತಲ್ಲ, ಅವರು ಇದ್ದಾರೆ ಇಲ್ಲ, ಅವ್ರು ಯಾವ ಹಂತದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ, ಅವ್ರ ಹೆಸರು ಯಾಕೆ ಬಂದಿದೆ, ಅದೆಲ್ಲ ತನಿಖೆ ಮಾಡಿದ್ಮೇಲೇ ಗೊತ್ತಾಗುತ್ತೆ. ಸರ್ ಎಲ್ಲದಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂಥ ಒಂದು ಕಾಮೆಂಟ್ ಕಾರಣ ಅಂತ ಗೊತ್ತಿಲ್ಲ ಏನಂತ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.